राम विलास जी के बेटे होने का गुरूर का नामो निशान नहीं था। ಲೋಕ ಜನಶಕ್ತಿ ಪಕ್ಷದ ರಾಮ್ ವಿಲಾಸ್ ಪಾಸ್ವಾನ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೆ ಮೋದಿ ಸರ್ಕಾರದ ಸಚಿವ ಈಗ ಬಿಜೆಪಿಗೆ ತಲೆನೋವಾಗ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಕನಿಷ್ಠ ಅವರ ಇತ್ತೀಚಿನ ಹೇಳಿಕೆಗಳಿಂದ ಇದು ಗೋಚರಿಸುತ್ತೆ. ಕಳೆದ ಕೆಲವು ದಿನಗಳಿಂದ ಚಿರಾಗ್ ಪಾಸ್ವಾನ್ ಅವರು ಬಿಜೆಪಿ, ಎನ್ಡಿಎ ಮತ್ತು ಮೋದಿ ಸರ್ಕಾರದ ಸಾಲಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿ ತಮ್ಮ ಒಪಿನಿಯನ್ನ ಹೇಳ್ಕೊಳ್ತಾ ಇದ್ದಾರೆ. ಸಂಪುಟ ಸೇರಿದ ಮೇಲೆ ಮೊದಲು ಅವರು SC/ST ಕೋಟಾ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ವಿರೋಧ ಮಾಡಿದ್ರು. ನಂತರ ಅವರು UPSC ಲ್ಯಾಟರಲ್ ಎಂಟ್ರಿಯ ಜಾಹೀರಾತನ್ನು ವಿರೋಧಿಸಿದ್ರು. ನಂತರ ಭಾರತ್ ಬಂದ್ಗೆ ಬೆಂಬಲ ಕೊಟ್ರು. ಈಗ ರಾಂಚಿಯಲ್ಲಿ ಪಕ್ಷದ ರಾಷ್ಟೀಯ ಕಾರ್ಯಕಾರಿಣಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಜಾತಿ ಗಣತಿ ವಿಷಯದ ಬೇಡಿಕೆಗೆ ಬೆಂಬಲವಾಗಿ ನಿಂತರು. ಭಾನುವಾರ ನಡೆದ ರಾಷ್ಟೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಚಿರಾಗ್ ಪಾಸ್ವಾನ್, ನನ್ನ ಪಕ್ಷ ಯಾವಾಗಲೂ ಜಾತಿ ಗಣತಿಗೆ ಬೆಂಬಲ ಕೊಡುತ್ತೆ, ಜಾತಿ ಗಣತಿ ಆಗಬೇಕು ಅಂತ ಬಯಸ್ತೀವಿ, ರಾಜ್ಯ ಅಥವಾ ಕೇಂದ್ರದ ಯಾವುದೇ ಯೋಜನೆಗಳು ಜಾತಿಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಿರುವುದು ಇದಕ್ಕೆ ಕಾರಣ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಆ ಜಾತಿಯ ಜನಸಂಖ್ಯೆ ಬಗ್ಗೆ ಮಾಹಿತಿ ಇರಬೇಕು. ಆ ಮೂಲಕ ಆ ಜಾತಿಯ ಹಣವನ್ನ ಮುಖ್ಯವಾಹಿನಿಗೆ ಸೇರಿಸಬಹುದು ಅಥವಾ ಸಂಬಂಧಿತ ಯೋಜನೆಯ ಹಣವನ್ನ ಆ ಜಾತಿಗೆ ಸೂಕ್ತ ಪ್ರಮಾಣದಲ್ಲಿ ವಿತರಿಸಬಹುದು ಅಂತ ಹೇಳಿದ್ದಾರೆ. ಆದರೆ ರಾಜಕೀಯ ತಜ್ಞರ ಪ್ರಕಾರ ರಾಂಚಿಯಲ್ಲಿ LGP ರಾಷ್ಟೀಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸುವುದು ಒಂದು ತಂತ್ರವಾಗಿದೆ. ರಾಜಕೀಯ ವಿಶ್ಲೇಷಕ ಸಂಜೀವ್ ಪಾಂಡೆ ಮುಂಬರುವ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ LPG ಕನಿಷ್ಠ 20-22 ಸ್ಥಾನಗಳಲ್ಲಿ ಸ್ಪರ್ಧಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಪ್ರಧಾನಿಯನ್ನ ಹನುಮಂತ ಅಂತ ಕರೆದ ಚಿರಾಗ್ ಪಾಸ್ವಾನ್ ಈಗ ಬೇರೆ ದಾರಿಯಲ್ಲಿ ಸಾಗಿದ್ದಾರೆ. ಚಿರಾಗ್ ಪಾಸ್ವಾನ್ ಅವರ ಇತ್ತೀಚಿನ ಹೇಳಿಕೆಗಳಿಂದ ಬಿಜೆಪಿ ಹಾಗೂ ಎನ್ಡಿಎಗೆ ತುಂಬಾ ಒಂದು ರೀತಿ ಅಹಿತಕರ ಅಂತ ಅನ್ನಿಸ್ತಾ ಇದೆ. ತಂದೆಯಂತೆ ನಾನು ಕೂಡ ಒಬ್ಬ ಮಹಾನ್ ಪವನ ಶಾಸ್ತ್ರಜ್ಞನಾಗಬೇಕು ಅಂತ ಬಯಸ್ತಾನೆ. ಈಗಲೇ ಏನು ಮಾಡಬಾರದು ಅನ್ನೋ ಒತ್ತಾಯ ಕೂಡ ಬಿಜೆಪಿಗಿದೆ. JDUನಂತಹ ಪಕ್ಷಗಳು 12 ಸಂಸದರನ್ನ ಗೆಲ್ಲೋ ಮೂಲಕ ಗಂಭೀರವಾಗಿ ಕಾಣ್ತಾ ಇದೆ. ಇಂಥ ಟೈಮ್ನಲ್ಲಿ ಬಿಜೆಪಿಯ ವೈಶಾಖಿನಲ್ಲಿ 5 ಸ್ಥಾನಗಳನ್ನ ಗೆದ್ದ ಚಿರಾಗ್ ಪಾಸ್ವಾನ್ ಈಗ ತಮ್ಮ ಕಣ್ಣುಗಳನ್ನ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಚಿರಾಗ್ ಪಾಸ್ವಾನ್ ಅವರ ಒಂದೊಂದೇ ಹೇಳಿಕೆಯಿಂದ ಮೋದಿ ಸರ್ಕಾರಕ್ಕೆ ಅನಾನುಕೂಲವಾಗ್ತಾ ಇದೆ ಅಂತ ಹೇಳಬಹುದು. ಕ್ರೀಮಿ ಲೇಯರ್ ಅಥವಾ ಭಾರತ್ ಬಂದ್ ಅಥವಾ ಲ್ಯಾಟರಲ್ ಎಂಟ್ರಿ ಅಥವಾ ಈಗ ಜಾತಿ ಆಧಾರಿತ ಜನಗಣತಿ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ವಿರೋಧ ಪಕ್ಷಗಳಿಗೆ ತುಂಬಾ ಸಂತೋಷವಾಗುತ್ತೆ. ಅದರಲ್ಲೂ ಮುಂಬರೋ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಇದು ದೊಡ್ಡ ಸಮಸ್ಯೆ ಆಗಬಹುದು. ಹೀಗಿರುವಾಗ ಜಾರ್ಖಂಡ್ನಲ್ಲಿ ಬಿಜೆಪಿಗೆ ಚಿರಾಗ್ ಪಾಸ್ವಾನ್ ವಿಲನ್ ಆಗಬಹುದಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ.